ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಆಟೋ ಟಿ ಟಿ ಎಸ್ಸಲ್ಲಿ ಬಂದಿರೋಂಥ ಒಂದು ಹೊಸ ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಆಟೋ ಟಿ ಟಿ ಎಸ್ಸು ಒಂದು 3-4 ಅಪ್ಡೇಟ್ ಬಂದಿದೆ. ಬ್ಯಾಕ್ ಟು ಬ್ಯಾಕ್ ಪ್ರತಿದಿನ ಅಪ್ಡೇಟ್ ಬರ್ತಾನೆ ಇತ್ತು. ಸೊ ಕೆಲವ್ರಿಗೆ ಅಪ್ಡೇಟ್ ಆದಮೇಲೆ ಪ್ರಾಬ್ಲಮ್ಸ್ ಆಗ್ತಾ ಇತ್ತು, ಅದನ್ನ ಅವರು ಸಾಲ್ವ್ ಮಾಡ್ತಾ ಈಗ ಸ್ಟೇಬಲ್ ಆಗಿದೆ ಆಟೋ ಟಿ ಟಿ ಎಸ್ಸು. ಸೊ ಯೂಸ್ ಮಾಡ್ಬೋದು. ಸೊ ಅದರಲ್ಲಿ ಕೆಲವೊಂದು ಹೊಸ ಆಪ್ಷನ್ಸ್ ಆ್ಯಡ್ ಮಾಡಿದ್ದಾರೆ, ಅದೇನು ಅಂತ ನೋಡೋಣ. ಮೊದಲಿಗೆ ಈಗ ಆಟೋ ಟಿ ಟಿ ಎಸ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಆಟೋ ಟಿ ಟಿ ಎಸ್ ಆ್ಯಪ್ ಇಲ್ಲಿ ಸಿಕ್ಕಿದೆ, ಓಪನ್ ಮಾಡೋಣ. ಇಲ್ಲಿ ಫಸ್ಟು ಹೊಸದಾಗಿ ಆ್ಯಡ್ ಆಗಿರೋ ಆಪ್ಷನ್ ಯಾವುದಪ್ಪ ಅಂತಂದರೆ ಲ್ಯಾಂಗ್ವೇಜಸ್ ಟ್ಯಾಬಲ್ಲಿ. ಸೊ ಅದೇನಪ್ಪ ಅಂತ ನೋಡೋಣ. ಈಗ ಲ್ಯಾಂಗ್ವೇಜಸ್ ಟ್ಯಾಬ್ ಹೋಗೋಣ. ಸೊ ಈ ಲ್ಯಾಂಗ್ವೇಜಸ್ ಟ್ಯಾಬಲ್ಲಿ ಸೆಲೆಕ್ಟ್ ಆಲ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಆಮೇಲೆ ಅನ್ಸೆಲೆಕ್ಟ್ ಆಲ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಯಾಕೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೀವು ಯೂಸ್ ಮಾಡೋ ಲ್ಯಾಂಗ್ವೇಜಸ್ ಮಾತ್ರ ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ. ಬೈ ಡಿಫಾಲ್ಟ್ ಆಗಿ ಎಲ್ಲ ಲ್ಯಾಂಗ್ವೇಜ್ಗಳು ಚೆಕ್ ಆಗಿರುತ್ತೆ ಇಲ್ಲಿ. ಸೊ ಇಲ್ಲಿ ಸೆಲೆಕ್ಟ್ ಆಲ್ ಮಾಡಿದ್ರೆ ಎಲ್ಲ ಲ್ಯಾಂಗ್ವೇಜ್ಗಳು ಸೆಲೆಕ್ಟ್ ಆಗುತ್ತೆ. ಕ್ಲಿಯರ್ ಅಲ್ಲ ಅಂತಂದರೆ ಪ್ರತಿಯೊಂದು ಕೂಡ ಅನ್ಸೆಲೆಕ್ಟ್ ಆಗುತ್ತೆ ಎಕ್ಸೆಪ್ಟ್ ಇಂಗ್ಲೀಷ್. ಸೊ ಇಂಗ್ಲೀಷ್ ಒಂದು ಅನ್ಸೆಲೆಕ್ಟ್ ಆಗಲ್ಲ, ಅದು ಸೆಲೆಕ್ಟ್ ಆಗೇ ಇರುತ್ತೆ. ಸೊ ಮುಂಚೆ ನಾನು ನಿಮಗೆ ಆಟೋ ಟಿ ಟಿ ಎಸ್ ಒಂದು ಟ್ಯುಟೋರಿಯಲ್ ಮಾಡಿದ್ದೆ, ಅದರಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಇದರಲ್ಲಿ ನೀವು ಯೂಸ್ ಮಾಡೋ ಅಂಥ ಲ್ಯಾಂಗ್ವೇಜಸ್ ಬಿಟ್ಟು ಪ್ರತಿಯೊಂದನ್ನು ನಾಟ್ ಚೆಕ್ ಮಾಡಿ ಅಂತ. ಅದೇನಾಗ್ತಾ ಇತ್ತು, ನಾವು ಮ್ಯಾನ್ಯುವಲಿ ಪ್ರತಿಯೊಂದನ್ನು ಕೂಡ ನಾಟಿಕ್ ಮಾಡ್ತಾ ಹೋಗ್ಬೇಕಾಯಿತ್ತು. ಇದರಲ್ಲಿ ಒಂದು ತುಂಬ ಜಾಸ್ತಿ ಲ್ಯಾಂಗ್ವೇಜ್ ಇದೆ, ಎ ಇಂದ ಝೆಡ್ವರೆಗೂ. ಹಾಗಾಗಿ ತುಂಬ ಟೈಮ್ ಹಿಡಿತಾ ಇತ್ತು, ಅದು ಬೋರಿಂಗ್ ಅನಿಸ್ತಾ ಇತ್ತು ಒಂದೊಂದೇ ಲ್ಯಾಂಗ್ವೇಜ್ನ ಅನ್ಸೆಲೆಕ್ಟ್ ಮಾಡೋದು. ಸೊ ಈಗ ಒಂದು ಈಸಿ ಆಪ್ಷನ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಿಮಗೆ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಪ್ರತಿಯೊಂದು ಲ್ಯಾಂಗ್ವೇಜ್ಗಳು ಟಿಕ್ ಆಗಿರುತ್ತೆ ನೋಡಿ, ಪ್ರತಿಯೊಂದು ಟಿಕ್ ಆಗಿದೆ ಅಲ್ವಾ. ಸೊ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಫಸ್ಟು ಅನ್ಸೆಲೆಕ್ಟ್ ಆಲ್ ಮಾಡಬೇಕು ಅಂದರೆ ಕ್ಲಿಯರ್ ಆಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಯರ್ ಆಲ್ ಮಾಡೋಣ. ಈಗ ಕ್ಲಿಯರ್ ಆಲ್ ಮಾಡಿಬಿಟ್ಟು ಆಮೇಲೆ ನಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ ಮಾತ್ರ ಟಿಕ್ ಮಾಡೋಣ. ಓಕೆ, ಸೊ ನಾವು ಯೂಶಲಿ ಇಂಗ್ಲೀಷ್, ಹಿಂದಿ, ಕನ್ನಡ ಅಥವಾ ಕೆಲವರು ಬರೀ ಇಂಗ್ಲೀಷ್ ಕನ್ನಡ ಅಥವಾ ಕೆಲವರು ತೆಲುಗು ತಮಿಳ್ ಎಲ್ಲ ಬೇಕಾಗ್ಬೋದು. ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ನ ಮಾತ್ರ ನೀವು ಟಿಕ್ ಮಾಡ್ಕೊಳ್ಳಿ. ಸೊ ಈಗ ಇಂಗ್ಲೀಷ್ ಒಂದುಬಿಟ್ಟು ಎಲ್ಲ ಅಂಟಿಕ್ ಆಗಿದೆ. ಈಗ ಕನ್ನಡ ಮತ್ತು ಹಿಂದಿನ ಟಿಕ್ ಮಾಡ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಗ್ಲೀಷ್ ಟಿಕ್ ಆಗಿದೆ, ಹಿಂದಿ ಒಂದು ಟಿಕ್ ಮಾಡಿದೆ. ನೆಕ್ಸ್ಟ್ ಕನ್ನಡ ಒಂದು ಟಿಕ್ ಮಾಡಿದೆ, ಸಾಕು ನಮಗಿಷ್ಟೇ. ಓಕೆ, ಬೇರೆವೆಲ್ಲ ಅಂಟಿಕ್ಕಾಗೇ ಇರುತ್ತೆ, ಅದು ಹಾಗೆ ಇರಲಿ. ಸೊ ಅವಾಗ ನಿಮಗೆ ಕೆಲವೊಂದ್ಸಲ ಬೇರೆ ಬೇರೆ ಭಾಷೆ ಮಾತಾಡೋದಾಗ್ಬೋದು ಅಥವಾ ಕೆಲವೊಂದ್ಸಲ ಲೇಟಾಗಿ ರೆಸ್ಪಾನ್ಸ್ ಮಾಡೋದಾಗ್ಬೋದು. ಸೊ ಇಂಥವೆಲ್ಲ ಪ್ರಾಬ್ಲಮ್ಸ್ ಅವಾಯ್ಡ್ ಆಗುತ್ತೆ. ಸೊ ಇದೊಂದು ಒಳ್ಳೆ ಆಪ್ಷನ್ನು ಸೇರಿಸಿರೋಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಯಾವುದಪ್ಪ ಅಂತಂದರೆ ವಾಯ್ಸಸ್ ಟ್ಯಾಬಲ್ಲಿ, ಅದೇನು ಅಂತ ನೋಡೋಣ. ವಾಯ್ಸಸ್ ಟ್ಯಾಬ್ ಹೋಗೋಣ ಫಸ್ಟು. ಸೊ ವಾಯ್ಸಸ್ ಟ್ಯಾಬ್ ಹೋಗಿದ್ದೀವಿ. ಸೊ ಇಲ್ಲಿ ಮೊದಲು ಎರಡು ಆಪ್ಷನ್ ಇತ್ತು, ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋದು, ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂಥ ಟಿ ಟಿ ಎಸ್ನ ಸೆಲೆಕ್ಟ್ ಮಾಡೋದು. ಸೊ ಈಗ ಅದ್ರ ಜೊತೆಗೆ ಮೂರನೇ ಆಪ್ಷನ್ ಸೇರ್ಪಡೆಯಾಗಿದೆ, ಅದು ವೇರಿಯಂಟನ್ನು ಸೆಲೆಕ್ಟ್ ಮಾಡೋಂಥದ್ದು. ಹಂಗಂದರೆ ಏನಪ್ಪ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ಲು ವೋಕಲೈಸರಲ್ಲಿ ಎರಡು ವಾಯ್ಸ್ ಇದೆ ಹಿಂದಿಗೆ, ಕನ್ನಡಕ್ಕೇನೋ ಒಂದೇ ಒಂದಿದೆ ಬಿಡಿ, ಹಿಂದಿಗೆ ಎರಡು ವಾಯ್ಸ್ ಇದೆ, ಎರಡಲ್ಲ ಮೂರೇನೋ ಇದೆ, ಅಲ್ಪನ ಕನ್ನಡಕ್ಕಿರೋದು, ಹಿಂದಿಗಿರೋದು ಲೇಖ, ನೀಲ್, ಆಮೇಲೆ ಇನ್ನೊಂದು ಯಾವುದೋ ಒಂದು ವಾಯ್ಸ್ ಇದೆ. ಸೊ ಮೂರು ವಾಯ್ಸ್ ನೀವು ಡೌನ್ಲೋಡ್ ಮಾಡಿದ್ದಾಗ ನಮಗೆ ಯಾವ ವಾಯ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಟೋ ಟಿ ಟಿ ಎಸ್ಸಲ್ಲಿ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಏನು ಮಾಡಬೇಕಾಯಿತ್ತು, ನಾವು ಫಸ್ಟು ವೋಕಲೈಸರಲ್ಲಿ ನೀಲ್ನ ಇಟ್ಟು ಆಮೇಲೆ ಆಟೋ ಟಿ ಟಿ ಎಸ್ಸಲ್ಲಿ ಸೆಟ್ಟಿಂಗ್ ಮಾಡಬೇಕಾಯಿತ್ತು. ಅದೇ ರೀತಿ ನಿಮಗೆ ಕನ್ನಡದಲ್ಲಿ ಗೂಗಲ್ ಟಿ ಟಿ ಎಸ್ಗೆ ತೊಗೊಂಡ್ರೆ ಒಂದು ಮೇಲ್ ವಾಯ್ಸ್ ಇದೆ, ಫೀಮೇಲ್ ವಾಯ್ಸ್ ಇದೆ. ಸೊ ಮೊದಲೇನು ಮಾಡಬೇಕಾಯಿತ್ತು, ನಾವು ಫಸ್ಟು ಗೂಗಲ್ ಟಿ ಟಿ ಎಸ್ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ನಾವು ಕನ್ನಡ ಇಮೇಲ್ ಫೀಮೇಲು ಅಥವಾ ಮೇಲು ಯಾವ್ದು ಬೇಕೋ ಅದನ್ನ ಚೆಕ್ ಮಾಡಿಕೊಂಡು ಆಮೇಲೆ ಆಟೋ ಟಿ ಟಿ ಎಸ್ಸಲ್ಲಿ ಸೆಟ್ ಮಾಡಬೇಕಾಯ್ತು. ಅವಾಗ ನಾವು ಅಲ್ಲಿ ಏನು ಸೆಟ್ ಮಾಡಿರ್ತಾಯಿದ್ವೋ ಅದು ಇಲ್ಲಿ ಸೆಟ್ ಆಗಿರ್ತಾಯಿತ್ತು. ಅದೇ ಥರ ಪ್ರತಿಯೊಂದು ಲ್ಯಾಂಗ್ವೇಜ್ಗೂ ಅಷ್ಟೇ, ಇಂಗ್ಲೀಷ್, ಇಂಡಿಯಾಗೂ ಸುಮಾರು ವಾಯ್ಸ್ಗಳಿದ್ದಾವೆ, ವೀಣಾ, ಸಂಗೀತ, ರಿಷಿ ಈ ಥರ. ಸೊ ನಮಗೆ ಬೇಕಾಗಿರೋಂಥ ವಾಯ್ಸಸ್ ಸೆಟ್ ಮಾಡೋಂಥ ಆಪ್ಷನ್ ಇರಲಿಲ್ಲ. ಈ ಆಪ್ಷನ್ನು ವಾಯ್ಸಿಫೈ ಟಿ ಟಿ ಎಸ್ ಮತ್ತು ಮಲ್ಟಿಲಿಂಗ್ವಲ್ ಟಿ ಟಿ ಎಸ್ಸಲ್ಲೂ ಕೊಟ್ಟಿದ್ದರು, ಬಟ್ ಆಟೋ ಟಿ ಟಿ ಎಸ್ಸಲ್ಲಿ ಇರಲಿಲ್ಲ. ಈಗ ಆಟೋ ಟಿ ಟಿ ಎಸ್ಸಲ್ಲೂ ಕೂಡ ಈ ಆಪ್ಷನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನೋಡೋಣ ಒಂದು ಯಾವುದಾದ್ರು ಸೊ ಇಂಗ್ಲೀಷ್ ಯು ಎಸ್ ಎ ಸೆಲೆಕ್ಟ್ ಆಗಿದೆ, ಇದು ಓಕೆ. ಈಗ ಹಿಂದಿ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ
auto TTS, drop dash down menu, localizer TTS Indiana. So ಇಲ್ಲಿ TTS ಅಲ್ಲಿ ನಮಗೆ ಯಾವ TTS ಬೇಕು ಅಂತ ಸೆಲೆಕ್ಟ್ ಮಾಡಂತದ್ದು ಅಲ್ವಾ. ಅದೇ ನೆಕ್ಸ್ಟ್ ನಿಮಗೆ choose a variant for voice colon. Choose a variant for voice. So vocalizer ಅಲ್ಲಿ ಯಾವ ವಾಯ್ಸ್ ಬೇಕು ಅಂತ. So ಎರಡು ವಾಯ್ಸ್ ನಾನು ಡೌನ್ಲೋಡ್ ಮಾಡಿಟ್ಟಿನಿ ಈಗ. Drop dash down menu, click. ಈಗ ಲೇಖ ಸೆಲೆಕ್ಟ್ ಆಗಿದೆ. ಸೊ ಇದ್ರ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನಿಮಗೆ ಪ್ಲೇ ಮಾಡಿ. ಟೆಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಹಿಂದಿ ಮೇ ಭಾಷಣ ಸಂಶ್ಲೇಷಣ ಉದಾಹರಣ ಹೈ. ಹಿಂದಿ ಮೇ ಭಾಷಣ ಸಂಶ್ಲೇಷಣ ಉದಾಹರಣ ಹೈ. ಸೊ ಇದು ಲೇಖ ವಾಯ್ಸ್. ಅದೇ ಡ್ರಾಪ್ ಡ್ಯಾಶ್ ಡೌನ್ ಮೆನು ಕ್ಲಿಕ್. ಡ್ರಾಪ್ ಡ್ಯಾಶ್ ಡೌನ್ ಮೆನು ಕ್ಲಿಕ್. ಡ್ರಾಪ್ ಡ್ಯಾಶ್ ಅಪ್ ವಿತ್ ಸ್ಟಾರ್ ಡಿಫಾಲ್ಟ್. ನೀಲ್ ಸೆಲೆಕ್ಟ್ ಮಾಡೋಣ. ಈಗ ನೋಡೋಣ. ನೀಲ್ ಆಟೋ ಟಿಟಿ ಟೆಸ್ಟ್ ಬಟನ್. ಈಗ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹಿಂದಿ ಮೇ ಭಾಷಣ ಸಂಶ್ಲೇಷಣ ಉದಾಹರಣ ಹೈ. ಯಹ ಹಿಂದಿ ಮೇ ಭಾಷಣ ಸಂಶ್ಲೇಷಣ ಉದಾಹರಣ ಹೈ. ನೋಡೋದಲ್ಲ ಸ್ನೇಹಿತರೆ, ಡ್ರಾಪ್ ಡ್ಯಾಶ್ ಡೌನ್ ಮೆನು. ಇಲ್ಲಿಂದಾನೇ ನಾವು ನಮಗೆ ಯಾವ ಒಂದು ವಾಯ್ಸ್ ಬೇಕೋ ಅದನ್ನು ಸೆಟ್ ಮಾಡ್ಬೋದು. ಸೊ ನಾನು ಮತ್ತೆ ಈಗ ಲೇಖಾಗೆ ಹೋಗ್ತೀನಿ. ಈಗ ಕನ್ನಡ ಸೊ ಇಲ್ಲಿ ವೋಕಲೈಸರ್ TTS ಇಂಡಿಯಾನೇ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ಒಂದೇ ಒಂದು ಲ್ಯಾಂಗ್ವೇಜ್ ಇರೋದ್ರಿಂದ ಅಲ್ಪನ ಸೆಲೆಕ್ಟ್ ಆಗಿದೆ ವೇರಿಯಂಟ್ ಅಲ್ಲಿ. ಅದೇ ನೀವು ಗೂಗಲ್ TTS ಸೆಟ್ ಮಾಡಿದ್ರೆ ಇಲ್ಲಿ ನಿಮಗೆ ನಾಲ್ಕೈದು ವಾಯ್ಸ್ ತೋರಿಸುತ್ತೆ. ಸೊ ಇಲ್ಲಿ ಯಾವ್ದೊಂದು ಲ್ಯಾಂಗ್ವೇಜ್ ನ ಸೆಟ್ ಮಾಡಿದೀನಿ, ಸಾರಿ ಯಾವ್ದೊಂದು ವಾಯ್ಸ್ ನ ಸೆಟ್ ಮಾಡಿದೀನಿ ಗೂಗಲ್ TTS ನೋಡೋಣ. ಓಕೆ, ಯಾಕೋ ಗೂಗಲ್ TTS ಅಪ್ಡೇಟ್ ಆಗಿತ್ತು ಇತ್ತೀಚೆಗೆ. ಅಪ್ಡೇಟ್ ಆದ್ಮೇಲೆ ಒಂದ್ಸಲ ಗೂಗಲ್ TTS ಅಲ್ಲಿ ಹೋಗಿ ವಾಯ್ಸ್ ನ ಡಿಲೀಟ್ ಮಾಡಿ ಮತ್ತೆ ಡೌನ್ಲೋಡ್ ಮಾಡ್ಬೇಕಾಯ್ತು. ಅದಕ್ಕೆ ಇದು ಎಕ್ಸಾಂಪಲ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ವೋಕಲೈಸರ್ ಸೆಟ್ ಮಾಡೋಣ. ಕನ್ನಡದಲ್ಲಿ ಭಾಷಣ ಸಂಶ್ಲೇಷಣೆಯ ಒಂದು ಉದಾಹರಣೆ ಇದು. ನೋಡಿ ಸ್ನೇಹಿತರೆ, ಈಗ ಅದು ಅಲ್ಪನ ವಾಯ್ಸ್ ಅಲ್ಲಿ ಹೇಳ್ತಾ ಇದೆ, ಟೆಸ್ಟ್ ಮಾಡ್ಬೋದು ನಾವು. ಸೊ ಇದೇ ರೀತಿ ನೀವು ಕೂಡ ನೋಡ್ಕೊಳ್ಳಿ ಆಟೋ TTS ಅಲ್ಲಿ. ಸೊ ಈಗ ಇನ್ನೂ ಕೂಡ ಈಸಿಯಾಗಿ ನಾವು ಸೆಟ್ಟಿಂಗ್ಸ್ ಅನ್ನು ಮಾಡ್ಬೋದು ಲ್ಯಾಂಗ್ವೇಜ್ ವಾಯ್ಸ್ ಜೊತೆಗೆ, ಸಾರಿ ಲ್ಯಾಂಗ್ವೇಜ್ TTS ಜೊತೆಗೆ ವಾಯ್ಸ್ ಕೂಡ ಸೆಟ್ ಮಾಡೋಂಥ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇಷ್ಟನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವ್ದಾದ್ರು ಒಂದು ಭೇಟಿ ಆಗ್ತೀನಿ. 50% ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.